ಅರ್ಜುನನಿಗೆ ಒಳ್ಳೆ ವಿಹಾರ ಏನತ್ರ ತೀರ್ಥಯಾತ್ರೆ ಅಲ್ಲದು ವಿಹಾರ ಯಾತ್ರೆ ಅಂತ ಹೇಳ್ಬೋದು ಎರಡು ಮೂರು ಮದುವೆ ಸರ್ ಮೂರು ಮೂರು ಮದುವೆ ಮದುವೆ ಹಾಕ್ಕೊಂಡು ಬರ್ತಾನೆ ಒಂದು ಮಗ ಹುಟ್ಟಿ ಒಂದು ಮಗ ಹುಟ್ಟಿ ಅವ್ನು ಬೇಕು ಅಂತಾನೆ ಹೋದ ಅಂತ ಅಲ್ಲಿ ಧರ್ಮರಾಜ ಇದ್ದಾಗ ಅವನಿಗೆ ಏನ್ ಗೊತ್ತಲ್ಲ ರಾಜಕುಮಾರಿಯರು ಸಿಗ್ತಾರೆ ಅಂತ ಓಕೆ ಏನಂದ್ರೆ ಯಮುನಾ ನದಿ ತಪ್ಪಿ ಹೋಗಿತ್ತು ಕೃಷ್ಣನಿಗೆ ಅಂತ ಬಾಲ್ಯದಲ್ಲಿ ಅವನು ಯಮುನೆಯ ದಡದಲ್ಲಿದ್ದ ಮಥುರ ವೃಂದಾವನ ಗೋಕುಲ ಇವೆಲ್ಲ ಇದ್ದಿದ್ದು ಯಮುನಾ ನದಿಯ ದಡದಲ್ಲಿ ಹಾಗಾಗಿ ಅವನು ಬಾಲಲೀಲೆಯೆಲ್ಲ ಯಮುನೆಯ ದಡದಲ್ಲಿ ನಡೆ ಅಭಿಮನ್ಯು ನೋಡೋದಕ್ಕೆ ಕೂಡ ಕೃಷ್ಣನಂತೆಯೇ ಇರ್ತಾನಂತೆ ಅವನ ರೂಪದಲ್ಲಿ ಅವನ ಆಕಾರದಲ್ಲಿ ಅವನ ಶೌರ್ಯದಲ್ಲಿ ಅವನ ಪರಾಕ್ರಮದಲ್ಲಿ ಎಲ್ಲದರಲ್ಲೂ ಅವನು ಕೃಷ್ಣನ ಹಾಗೆ ಕಾಣಿಸ್ತಾನೆ ಸ್ಟುಡಿಯೋಗೆ ಸಪೋರ್ಟ್ ಮಾಡೋಕ್ಕೆ ಅಂಥೇಳಿ ನಾವು ಕೆಲವು ಹಿಂದೆ ಒಂದು ಯು ಪಿ ಐ ಐ ಡಿ ಮತ್ತು ಕ್ಯೂ ಆರ್ ಕೋಡನ್ನು ಡಿಸ್ಪ್ಲೇ ಮಾಡ್ತಾ ಇದ್ವಿ ಅದಕ್ಕೆ ಸುಮಾರಷ್ಟು ಜನ ಸಪೋರ್ಟ್ ಮಾಡ್ತಾ ಇದ್ದಾರೆ ತಮ್ಮದೇ ಆದ ರೀತಿಯಲ್ಲಿ ಸೊ ಹೀಗಾಗಿ ಅವರೆಲ್ಲರಿಗೂ ನಾನು ಈ ಮೂಲಕ ಕೃತಜ್ಞತೆಗಳನ್ನ ಸಲ್ಲಿಸೋಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ವೆರಿ ಮಚ್ ಮತ್ತು ನಿಮಗೂ ಕೂಡ ಗೌರಿ ಸ್ಟುಡಿಯೋ ಸ್ಟೂಡಿಯೋ ಒಳ್ಳೆ ಕೆಲಸ ಮಾಡ್ತಾ ನಮ್ಮ ಸಪೋರ್ಟ್ ಇರಲಿ ಅಂತ ಅನಿಸಿದರೆ ದಯವಿಟ್ಟು ಈ ಕ್ಯೂ ಆರ್ ಕೋಡ್ ಮೂಲಕ ಮತ್ತು ಸ್ಕ್ರೀನ್ ಮೇಲೆ ಕಾಣಿಸ್ತಿರುವಂಥ ಯು ಪಿ ಐ ಐ ಡಿ ಮೂಲಕ ನೀವು ನಮಗೆ ಸಪೋರ್ಟ್ ಮಾಡ್ಬೋದು ಥ್ಯಾಂಕ್ ಯು ವೆರಿ ಮಚ್ ಸ್ನೇಹಿತರ ನಮಸ್ಕಾರ ಗೌರಿ ಸ್ಟುಡಿಯೋದ ವಿಶೇಷ ಕಾರ್ಯಕ್ರಮ ಮಹಾಭಾರತ ರಹಸ್ಯಗಳು ನಿಮಗೆ ಆತ್ಮೀಯ ಸ್ವಾಗತ ಮಹಾಭಾರತ ರಹಸ್ಯಗಳಲ್ಲಿ ನಾವು ಮಾತಾಡ್ತಾ ಇದ್ದೀವಿ ಹಸ್ತಿನಾವತಿಯ ಕುಟಿಲ ರಾಜಕಾರಣದ ಬಗ್ಗೆ ಬನ್ನಿ ಹಾಗಾದರೆ ಈ ಕಾರ್ಯಕ್ರಮ ಶುರು ಮಾಡೋಣ ನಮ್ಮ ಜೊತೆಗಿದರೆ ವಿದ್ವಾನ್ ಜಗದೀಶ್ ಶರ್ಮಾ ಸರ್ ಸರ್ ನಿಮಗೆ ಸ್ವಾಗತ ಮತ್ತು ನಮಸ್ಕಾರ ಕಾರ್ಯಕ್ರಮಕ್ಕೆ ಎಸ್ ಸರ್ ಬಂದು ಸಾಕಷ್ಟು ವರ್ಷಗಳ ಒಂದು ಶ್ರಮದ ಫಲವಾಗಿ ಒಂದು ನಗರ ನಿರ್ಮಾಣ ಆಗುತ್ತೆ ರಾಜಧಾನಿ ನಿರ್ಮಾಣ ಆಗುತ್ತೆ ಅರಮನೆ ನಿರ್ಮಾಣ ಆಗುತ್ತೆ ಮತ್ತು ಜನರು ಕೂಡ ಅಲ್ಲಿ ಬಂದು ಸೇರಿಕೊಳ್ತಾರೆ ಹೀಗಾಗಿ ಧರ್ಮರಾಜ ಈಗ ಪ್ರಾಪರ್ ರಾಜ ಅಂತ ನಾವು ಘೋಷಣೆ ಮಾಡ್ಬೋದು ರಾಜ ರಾಜ ರಾಜಧಾನಿ ಇದೆ ಜನ ಇದ್ದಾರೆ ಎಲ್ಲವೂ ಇದೆ ಎಲ್ಲವೂ ಇದೆ ರಾಜನಾಗಿದ್ದಾನೆ ಈಗ ಹೀಗೆ ಅಲ್ಲೇ ಇರ್ತಾರೆ ಒಂದಿಷ್ಟು ಇಷ್ಟೆಲ್ಲ ಆಗುವಾಗ ಕೃಷ್ಣನೂ ಅಲ್ಲೇ ಇರ್ತಾನೆ ಅಂತ ಅಂದರೆ ಅವನು ಪೂರ್ಣ ಅವ್ರ ಜೊತೆಗೆ ನಿಂತು ಎಲ್ಲೋದನ್ನು ಮಾಡ್ತಾನೆ ಅನ್ನೋ ತರಹದಲ್ಲಿ ಈಗ ಆದಮೇಲೆ ಈ ರಾಜಧಾನಿ ಆದ ಮೇಲೆ ನಾವು ಹಿಂದೆ ಹೇಳಿದ ಒಂದು ಘಟನೆ ನಡೆಯೋದು ಬಹಳ ಮುಖ್ಯವಾಗಿ ಯಾವುದು ಅಂದರೆ ಅರ್ಜುನನ ಒಂದು ಘಟನೆ ಬಂತಲ್ಲ ಅರ್ಜುನ ತೀರ್ಥಯಾತ್ರೆಗೆ ಹೋಗುವ ಘಟನೆ ಅಂದರೆ ಅದು ಹೇಗೆ ಬರುತ್ತೆ ಅಂತ ಅಂದರೆ ಈಗ ರಾಜಧಾನಿ ಮಾಡ್ಕೊಂಡಿರುವಾಗ ಒಮ್ಮೆ ನಾರದರು ಬರ್ತಾರೆ ಅಲ್ಲಿ ನಾರದರು ಬಂದು ನೀವು ಒಂದು ಒಪ್ಪಂದ ಮಾಡ್ಕೊಳ್ಳಿ ಐದು ಜನ ದ್ರೌಪದಿಯ ವಿಷಯದಲ್ಲಿ ಅಂತ ಒಂದು ಸಲಹೆ ಕೊಡ್ತಾರಲ್ಲ ವರ್ಷ ಒಂದೊಂದು ವರ್ಷ ಒಬ್ಬ ಒಬ್ಬರ ಪತ್ನಿಯಾಗಿರಲಿ ಆಗ ಯಾರಾದರೂ ಒಬ್ಬ ತಪ್ಪು ಮಾಡಿದರೆ ಅವನು ಒಂದು ವರ್ಷ ತೀರ್ಥಯಾತ್ರೆ ಮಾಡಬೇಕು ಅನ್ನುವ ಏನು ಮಾಡ್ಕೊಳ್ಳಿ ಅಂತ ಹೇಳ್ತಾರಲ್ಲ ಸುಂದಾ ಉಪಸುಂದ ಅವರ ಕತೆ ಹೇಳಿ ನಾವು ಇದನ್ನು ವಿಸ್ತಾರವಾಗಿ ಹಿಂದೆ ಹೇಳಿದೀವಿ ಬಟ್ ಭಾಳ ಇಂಟ್ರೆಸ್ಟಿಂಗ್ ಇದೆ ಇನ್ನೊಂದ್ಸಲ ಹೇಳಿದ್ರೆ ಕೇಳ್ತೀನಿ ನಾನು ಮದುವೆ ಮಹಾಭಾರತದಲ್ಲಿ ಬಂದಿದೆ ನೀವು ಯಾರಾದರೂ ಅಂದ್ರೆ ದಯವಿಟ್ಟು ಹೋಗಿ ನೋಡಿ ಇಲ್ಲಿ ಲಿಂಕ್ ಹಾಕಿರ್ತೀವಿ ನಾವು ಏನು ಹೇಳಿ ಆ ಒಪ್ಪಂದನೇ ಭಾಳ ಬ್ಯೂಟಿಫುಲ್ ಆಗಿದೆ ಅವರೊಂದು ಮಾರ್ಗದರ್ಶನ ಭಾಳ ಚೆನ್ನಾಗಿದೆ ಯಾಕೆಂದ್ರೆ ಒಂದು ಒಬ್ಬ ಹೆಂಡತಿ ಐದು ಜನ ಅಂದಾಗ ಅಲ್ಲಿ ಏನೋ ಸಣ್ಣ ಮನಸ್ತಾಪನೋ ಮುನಿಸೋ ಅಥವಾ ತಪ್ಪು ತಿಳುವಳಿಕೆ ಸಾಧ್ಯತೆಗಳು ಇರ್ತವೆ ಏನೇ ಅಂದರೂ ಕೂಡ ಹೀಗಾಗಿ ದಟ್ ಇಸ್ ವಂಡರ್ಫುಲ್ ಏನೋ ಅಗ್ರಿಮೆಂಟ್ ಆದರೆ ಅದು ಭಂಗ ಆಗುತ್ತೆ ಸೊ ಹೀಗಾಗಿ ಅರ್ಜುನ ಅದೇ ಭಂಗ ಆಗೋದು ಅವನ ಬ್ರಾಹ್ಮಣನ ಗೋವುಗಳ ಅಪಹರಣ ಆಗುತ್ತೆ ಆಗ ಅವನು ಹೋಗಲೇಬೇಕಾಗತ್ತೆ ಅನ್ನೋ ಅಂತ ಹೊರಟಾಗ ಆಯುಧ ತಗೊಳ್ಬೇಕು ಅಂತ ಬಂದಾಗ ಭಂಗ ಆಗತ್ತೆ ಭಂಗ ಆದಮೇಲೆ ಧರ್ಮರಾಜ ಬೇಡ ಆ ತರಹದ ನಿಯಮ ಅಲ್ಲ ಅದು ಅಂತ ಹೇಳಿದ್ರು ಅರ್ಜುನ ಒಪ್ಪದೆ ಹೋಗ್ತಾನೆ ಈಗ ನಿಯಮ ಮಾಡ್ಕೊಂಡಿದ್ದು ನಮಗಾಗಿ ನಾವು ಹಾಗಾಗಿ ನೀನು ಹೋಗಬೇಕಾಗಿಲ್ಲ ನೀನು ಉದ್ದೇಶಪೂರ್ವಕವಾಗಿ ಮಾಡಿದ್ದಲ್ಲ ಈಗ ಅಂತ ಅವನು ಹೇಳ್ತಾನೆ ಧರ್ಮರಾಜ ಆದರೆ ಅವನು ಒಪ್ಪೋದಿಲ್ಲ ಹೋಗ್ತಾನೆ ಹೋದ ಮೇಲೆ ಅಲ್ಲೊಂದಿಷ್ಟು ಚಿತ್ರಾಂಗದೆಯೊಂದಿಗೆ ವಿವಾಹ ಬಬ್ರುವಾಹನ ಹುಟ್ಟುತ್ತಾನೆ ಅಲ್ಲಿ ಉಲುಪಿ ಒಂದಿಗೆ ವಿವಾಹ ಆಗತ್ತೆ ಸುಭದ್ರೆಯೊಂದಿಗೆ ವಿವಾಹ ಆಗತ್ತೆ ಇಷ್ಟೆಲ್ಲ ಅರ್ಜುನನ ಪ್ರವಾಸದಲ್ಲಿ ಒಂದಿಷ್ಟು ಲಾಭಗಳಾಗ್ತವೆ ಅರ್ಜುನನಿಗೆ ಒಳ್ಳೆ ವಿಹ ಏನಂತಾರೆ ತೀರ್ಥಯಾತ್ರೆ ಅಲ್ಲದು ವಿಹಾರ ಯಾತ್ರೆ ಅಂತ ಹೇಳ್ಬೋದು ಅವನು ಒಂದು ಎರಡು ಮೂರು ಮದುವೆ ಮಾಡ್ಕೊತಾನೆ ಅದು ಮೂರು ಮದುವೆ ಮೂರು ಮದುವೆ ಹಾಕೊಂಡು ಬರ್ತಾನೆ ಸೊ ಮದುವೆಯಾಗಿ ಒಂದು ಮಗ ಹುಟ್ಟಿ ಒಂದು ಮಗ ಹುಟ್ಟಿ ಬೇಕು ಅಂತಾನೆ ಹೋದ ಅಂತ ಅಲ್ಲಿ ಧರ್ಮರಾಜ ಇದ್ದಾಗ ಅವನಿಗೆ ಏನು ಗೊತ್ತಲ್ಲ ಎಲ್ಲ ಯಾರು ಸಿಗ್ತಾರೆ ಅಂತ ಓಕೆ ಎಲ್ಲ ಹೋಗಿ ಅಲ್ಲಿ ಸುಭದ್ರೆಯ ವಿವಾಹ ಆಗತ್ತಲ್ಲ ಸುಭದ್ರ ವಿವಾಹ ಆದಾಗ ಕೃಷ್ಣನ ತಂತ್ರ ಮಾಡಿ ಇವನು ಸುಭದ್ರೆಯನ್ನ ರಥದಲ್ಲಿ ಕರ್ಕೊಂಡು ಹೊರಟಾಗ ಬಲರಾಮನ್ ನೇತೃತ್ವದಲ್ಲಿ ಇಡೀ ಆದವರು ಸಲ ದಾಳಿ ಮಾಡಬೇಕು ಅಂತ ಹೊರಟು ಮತ್ತೆ ಕೃಷ್ಣ ಬಂದು ಮಾತಾಡಿದ ಮೇಲೆ ಇಲ್ಲ ಇದನ್ನು ಅಂಗೀಕಾರ ಕೊಡೋದು ಅಂತ ಆಗತ್ತಲ್ಲ ಹಣ ನಳಿಯನನ್ನಾಗಿ ಸ್ವೀಕಾರ ಮಾಡೋದು ಅಂತ ಅಷ್ಟೆಲ್ಲ ಆದ ಮೇಲೆ ಏನಾಗುತ್ತೆ ಇದನ್ನು ಕೂಡ ನಾವು ಮಾತಾಡಿದ್ದೀವಿ ಅಂದರೆ ಸುಭದ್ರಿ ವಿವಾಹ ಕೂಡ ನಾವು ಮಾತಾಡಿದ್ದೀವಿ ಅದನ್ನು ನೋಡಿದೆರೂ ದಯವಿಟ್ಟು ನೋಡಿ ಅಂತ ಹೇಳ್ತೀನಿ ಮುಂದೆ ಹೋಗೋಕೆ ಮುಂಚೆ ಒಂದು ಪ್ರಶ್ನೆ ಕೇಳಬೇಕು ಅಂದ್ಕೊಂಡೆ ನಾರದರು ಈ ಕ್ಯಾರೆಕ್ಟರ್ ಬಗ್ಗೆ ಮಾತಾಡಬೇಕಲ್ಲವ ಸರ್ ಇವರು ನಿ ಈಗ ನೋಡಿ ನಾವು ಇತಿಹಾಸ ಅಂತ ಕರಿತೀವಿ ಇದನ್ನು ಇತಿಹಾಸ ಅಂದರೆ ಪಾಂಡವರು ಇದ್ದರು ಕೃಷ್ಣ ಇದ್ದ ಎಲ್ಲರೂ ಇದ್ದರು ಅಂತ ನಾವು ನಂಬಿಕೊಂಡು ಮಾತಾಡ್ತಾ ಇದೀವಿ ಒಪ್ಬೋದು ಒಬ್ಬದೇ ಇರ್ಬೋದು ಚರ್ಚೆ ಆಗ್ಬೋದು ಬಟ್ ಓ ಇವರಿದ್ದರು ಅಂತಲೇ ಅಂದ್ಕೊಂಡಿದ್ದೀವಿ ನಾರದ್ರು ಕೂಡ ಇದ್ದರು ಹೌದು ರಾಮಾಯಣ ಮಹಾಭಾರತ ಎರಡು ಈಗ ನಾವು ಪುರಾಣ ಇತಿಹಾಸ ಅಂತ ಎರಡು ನೋಡ್ತೀವಲ್ಲ ಪುರಾಣವೂ ಇತಿಹಾಸ ಅಂತ ನಾವು ಹೇಳ್ತೀವಿ ಸಾಂಪ್ರದಾಯಿಕರು ಸರಿ ಅದನ್ನು ಒಪ್ಪದೆ ಇರೋರು ಇದ್ದಾರೆ ಪುರಾಣ ಅಂದರೆ ಮಿಥ್ ಅಂತ ಅಂತ ಅಂದುಕೊಂಡು ಹಾಗೇನು ಭಾರತೀಯರ ಇದರಲ್ಲಿ ಬರೋದಿಲ್ಲ ನಾವು ರಾಮಾಯಣ ಮಹಾಭಾರತನಂತೂ ಇತಿಹಾಸ ಅಂತ ಒಪ್ಪೋದಕ್ಕೆ ಬೇಕಾದಷ್ಟು ಸಾಕ್ಷ್ಯಗಳು ಇವೆ ಆದರೆ ಅಲ್ಲಿ ಈ ಥರದ ವ್ಯಕ್ತಿಗಳು ಬಂದು ಹೋಗಿ ಮಾಡ್ತಾರೆ ಮೇಲಿನವರು ಅವುಗಳ ಇದು ಪ್ರಸ್ತಾಪ ಇದ್ದೇ ಇದೆ ಹಾಗಾಗಿ ರಾಮಾಯಣ ಆರಂಭಕ್ಕೆ ನಾರದರು ಬರ್ತಾರೆ ಆರಂಭ ಆಗೋದೇ ನಾರದರಿಂದ ಇಲ್ಲಂತೂ ಅವರು ಮತ್ತೆ ಮತ್ತೆ ಬರ್ತಾರೆ ಅದು ಹೆಂಗೆ ಅಂತ ಅಂದರೆ ನಾನು ಹೇಳ್ತಿರೋದು ಆ ವ್ಯಕ್ತಿಗೆ ಆಯುಷ್ಯ ದೇವರೇ ಅವರು ಅವರು ಬ್ರಹ್ಮ ಅವರು ದೇವರೇ ಅವರು ಅವರು ಮನುಷ್ಯರು ಅವರಿಗೆ ಸಾವಿಲ್ಲ ಸಾವಿಲ್ಲ ಹಾಂ ಅವರು ಸಾವಿಲ್ಲ ದೇವರವರು ಚಿರಂಜೀವಿ ಹಾಂ ಓಕೆ ಓಕೆ ಸೊ ಯಾಕೆಂದ್ರೆ ಅವರು ಈ ಥರ ಬಂದು ಅಂದರೆ ಕರೆಕ್ಟ್ ಟೈಮಿಗೆ ಅವರು ಕೂಡ ವ್ಯಾಸರ ಕರೆಕ್ಟ್ ಟೈಮ್ ಬರೋ ಬಂದು ಬರೋ ಹಾಗೆ ಅವರು ಕೆಲವೊಂದು ಸಲ ಒಳ್ಳೇದು ಮಾಡ್ತಾರೆ ಯಾಸರು ಇವರು ವಿಷಯದಲ್ಲಿ ಮಾತ್ರ ಬರ್ತಾ ಇದ್ದದ್ದು ನಾರದ್ರ ಹಾಗಲ್ಲ ಅವರು ನೀವು ಎಲ್ಲ ಹಲವು ಕಥೆಗಳಲ್ಲಿ ಹಲವು ರಾಜರುಗಳು ಇವರ ಅಂಶಗಳಲ್ಲಿ ಅಲ್ಲ ಘಟನೆಗಳಲ್ಲಿ ನಾರದರು ಬರ್ತಾರೆ ನಾರದರು ಬಂದು ಅದಕ್ಕೊಂದು ತಿರುವು ಕೊಟ್ಟು ಅಲ್ಲೇನೋ ಮಾಡಬೇಕಾದ ಮಾಡಿಸಿ ಎಲ್ಲ ಹೋಗ್ತಾರೆ ಅವರು ಮಹಾಭಾರತದಲ್ಲಿ ತುಂಬ ಸಲ ಬರ್ತಾರೆ ಅವರಲ್ಲಿ ಹಾಗೆ ಆಗಿ ಅದೇ ಸುಭದ್ರೆಯ ವಿವಾಹವೂ ಆಗಿ ಅರ್ಜುನ ಸುಭದ್ರೆಯವರನ್ನ ಅವನು ಹಸ್ತಿನಾಪುರಕ್ಕೆ ಅಲ್ಲ ಖಂಡವ ಪ್ರಸ್ಥಕ್ಕೆ ಪ್ರಸ್ತಕ್ಕೆ ಇಂದ್ರಪ್ರಸ್ಥೆ ಇಂದ್ರಪ್ರಸ್ಥಕ್ಕೆ ಬಂದ ಮೇಲೆ ಅಲ್ಲಿಂದ ಯಾದವರು ಬರ್ತಾರೆ ಈಗ ಓಕೆ ಮದುವೆ ಆಗಿದೆ ಆಗಿದೆ ಆದರೆ ಅವನು ಕರ್ಕೊಂಡು ಬಂದ್ಬಿಟ್ಟಿದಾನಲ್ವಾ ಅದಕ್ಕೆ ಅಲ್ಲಿಂದ ಉಡುಗೆರೆ ಎಲ್ಲ ತಗೊಂಡು ಇಂದ್ರಪ್ರಸ್ಥಕ್ಕೆ ಬರ್ತಾರೆ ಎಲ್ಲ ಯಾದವರು ನಾಯಕರುಗಳು ಬಂದಿರ್ತಾರೆ ಇಲ್ಲಿ ಭೇಟಿಯಾಗಿ ಒಂದಿಷ್ಟು ಕಾಲ ಸಂತೋಷವಾಗಿರ್ತಾರೆ ಮತ್ತದೇ ವಿಹಾರ ಎಲ್ಲ ಮಾಡಿದ್ರು ಅಂತಲೇ ಇದೆ ವಿಹಾರ ಎಲ್ಲ ಮಾಡಿ ಎಲ್ಲ ಮಾಡಿ ಒಂದಿಷ್ಟು ಕಾಲ ಇದ್ದು ತುಂಬ ಉಡುಗೊರೆಗಳು ಬರುತ್ತೆ ಕೊಡ್ತಾರೆ ಇವರಿಗೆ ಅವರು ಯಾವುದೋರು ತುಂಬ ಸಂಪತ್ತನ್ನೇ ಕೊಡ್ತಾರೆ ಉಡುಗೊರೆ ವಸ್ತು ಅಲ್ಲ ತುಂಬ ದೊಡ್ಡ ಸಂಪತ್ತನ್ನೇ ಯಾವುದೋರು ಕೊಡ್ತಾರೆ ಇವರಿಗೆ ಅದೆಲ್ಲ ಆಗಿ ಅವರು ಹೊರಡಬೇಕು ಅಂತ ಒಂದಿಷ್ಟು ಕಾಲ ಆದಮೇಲೆ ಹೊರಡ್ತಾರೆ ಇವರು ಅವರಿಗೆ ಉಡುಗೊರೆ ಎಲ್ಲ ಕೊಟ್ಟು ಬಲರಾಮ ಮತ್ತು ಉಳಿದ ಎಲ್ಲ ಯಾದವರು ಹೋಗ್ತಾರೆ ಕೃಷ್ಣ ಉಳ್ಕೊಳ್ತಾನೆ ಕೃಷ್ಣ ಹೋಗೋದಿಲ್ಲ ಕೃಷ್ಣ ಅಲ್ಲೇ ಉಳ್ಕೊಳ್ತಾನೆ ಕೃಷ್ಣ ಉಳಿದು ಕೃಷ್ಣ ಅರ್ಜುನ ಮತ್ತಷ್ಟು ವಿಹಾರಗಳನ್ನು ಮಾಡ್ತಾರೆ ಅವರು ಯಮುನಾ ಯಮುನೆಯ ದಡದಲ್ಲಿ ಈ ಯಮುನಾ ನದಿಯ ದಡದಲ್ಲಿ ಇದ್ದಿದ್ದಲ್ವ ದೆಹಲಿ ಇರೋದು ಯಮುನಾ ನದಿಯ ದಡದಲ್ಲಿ ಕರೆಕ್ಟ್ ಕೃಷ್ಣನಿಗೆ ಏನಂದರೆ ಯಮುನಾ ನದಿ ತಪ್ಪಿ ಹೋಗಿತ್ತು ಕೃಷ್ಣನಿಗೆ ಅಂತ ಬಾಲ್ಯದಲ್ಲಿ ಅವನು ಯಮುನೆಯ ದಡದಲ್ಲಿದ್ದ ಮಥುರಾ ವೃಂದಾವನ ಗೋಕುಲ ಇವೆಲ್ಲ ಇದ್ದಿದ್ದು ಯಮುನಾ ನದಿಯ ದಡದಲ್ಲಿ ಹಾಗಾಗಿ ಅವನು ಎಲ್ಲ ಯಮುನೆಯ ದಡದಲ್ಲಿ ನಡೆದ ಈ ಕಡೆ ಮಥುರ ಕಡೆಗೆ ಹಾಂ ಬಾಲಲೀಲೆಯಲ್ಲಿ ನಡೆದ್ರು ಆಮೇಲೆ ಮಥುರೆಯನ್ನು ಬಿಟ್ಟು ಅವರು ಹೋಗಿ ದ್ವಾರಕೆಗೆ ಸೇರಿದ ಮೇಲೆ ಅದರಿದ್ದು ಅದಿದ್ದಿದ್ದು ಈಗಿನ ಗುಜರಾತಿನ ಇದರಲ್ಲಲ್ವ ಈಗ ಗುಜರಾತಿನ ಸಮುದ್ರದ ದಡದಲ್ಲಿ ಹಾಗಾಗಿ ಅವನಿಗೆ ಪ್ರೀತಿಯ ನದಿ ಅದು ಯಮುನಾ ಅಂತ ಹಾಗಾಗಿ ಯಮುನಾ ದಡದಲ್ಲಿ ಅವನು ಇನ್ನಷ್ಟು ಕಾಲ ಇರ್ತಾನೆ ಅರ್ಜುನ ಅವನು ವಿಹಾರ ಎಲ್ಲ ಮಾಡಿಕೊಂಡು ಎಲ್ಲ ಮಾಡಿಕೊಂಡು ಇರ್ತಾರೆ ಹಾಗಿರುವಾಗಲೇ ಸುಭದ್ರಿಗೆ ಮಗು ಹ್ಞೂ ಮೊದಲ ಮಗುವಾಗಿ ಹುಟ್ಟೋದು ಅಭಿಮನ್ಯು ಅಭಿಮನ್ಯು ಬಹಳ ಸುಂದರವಾದ ಒಂದು ಮಗು ಹುಟ್ಟತ್ತೆ ಬಹಳ ತೇಜಸ್ವಿಯಾಗಿರುತ್ತೆ ಅಭಿಮನ್ಯು ಅಂತ ಹೆಸರಿಡ್ತಾರೆ ಅದಕ್ಕೆ ಆ ಹುಟ್ಟಿದ ಮಗುವಿಗೆ ಅದು ಯಾಕೆ ಅಂದರೆ ಭೀಹಿ ಅಂದರೆ ಭಯ ಭೀ ಅಂದರೆ ಭಯ ಅಭೀ ಅಂದರೆ ಭಯ ಇಲ್ಲದೇ ಇರೋದು ಅಂತ ನಿರ್ಭಯವನು ಅಂತ ಆಮೇಲೆ ಮನ್ಯು ಅಂದರೆ ಸಿಟ್ಟು ಓಕೆ ಭಯ ಇಲ್ಲದೇ ಇರುವವನು ಕ್ರೋಧ ಇರುವವನು ಅಂತ ಈ ಸಿಟ್ಟು ಅಂದರೆ ಇಲ್ಲಿ ನೆಗೆಟಿವ್ ಸಿಟ್ಟಲ್ಲ ನಮಗೆಲ್ಲ ಬರುತ್ತಲ್ಲ ಇರೋ ಟೈಮಲ್ಲೆಲ್ಲ ಬರುತ್ತಲ್ಲ ಆಟೋ ಡ್ರೈವರ್ ಮೇಲೆ ಹೆಂಡತಿ ಮೇಲೆ ಗಂಡನ ಮೇಲೆ ಮಕ್ಕಳ ಮೇಲೆ ಯಾರ ಮೇಲೆ ಬರುತ್ತಲ್ಲ ಆ ಸಿಟ್ಟಲ್ಲ ಸಿಟ್ಟು ಅನ್ನೋದನ್ನು ಕೆಚ್ಚು ಅಂತ ತಗೊಳ್ಬೇಕು ಈಗ ಅವನು ರಾಜನಾಗಿರುವಾಗ ಯುದ್ಧಕ್ಕೆ ಅಂತ ಹೋಗುವವನಿಗೆ ಒಂದು ಕೆಚ್ಚಬೇಕು ಅದು ನಗ್ತಾ ಇದ್ದರೆ ಬರೋದಿಲ್ಲ ಒಂದು ಕ್ರೋಧ ಬರಬೇಕು ಯಾರೊಬ್ಬ ಅಧರ್ಮ ಮಾಡಿದ್ದಾನೆ ಯಾರೊಬ್ಬ ಅನ್ಯಾಯ ಮಾಡಿದ್ದಾನೆ ಅಂತಂದಾಗ ಅವನ ಮೇಲೆ ಪ್ರತೀಕಾರ ತೆಗೆದುಕೊಳ್ಳೋದಕ್ಕೆ ಬೇಕಲ್ಲ ಆ ಅಂತ ಹಾಗಾಗಿ ಅವನಿಗೆ ಅಭಿಮನ್ಯು ಅಂತ ನಿರ್ಭಯನು ಮತ್ತು ಅಂತಹ ಕೆಚ್ಚು ಇರುವವನು ಕ್ರೋಧ ಇರುವವನು ಅನ್ನೋ ಅರ್ಥದಲ್ಲಿ ಹೆಸರಿಡ್ತಾರೆ ಆ ಮಗು ಹುಟ್ಟಿದಾಗ ದೊಡ್ಡ ಪ್ರಮಾಣದಲ್ಲಿ ದಾನಗಳು ಎಲ್ಲ ಮಾಡ್ತಾನೆ ಧರ್ಮರಾಜ ಹೀಗೆ ಹುಟ್ಟುತ್ತೆ ಆ ಮಗು ಆ ಮಗು ಹುಟ್ಟಿ ಅದು ಅದು ಹುಟ್ಟುತ್ತಾ ಹಾಗೆ ದ್ರೌಪದಿಗೂ ಮಕ್ಕಳಾಗ ಮಕ್ಕಳಾಗುತ್ತವೆ ಐದು ಜನರಿಂದ ವರ್ಷಕ್ಕೆ ಒಂದೊಂದು ವರ್ಷ ಗ್ಯಾಪ್ನಲ್ಲಿ ಮಕ್ಕಳಾಗ್ತಾರೆ ದ್ರೌಪದಿಗೆ ಮೊದಲು ಧರ್ಮರಾಜನಿಗೆ ಮಗುವಾಗುತ್ತೆ ಪ್ರತಿವಿಂಧ್ಯಾ ಅಂತ ಹೆಸರಿಡ್ತಾರೆ ಮಗುವಿಗೆ ಪ್ರತಿವಿಂಧ್ಯಾ ಅಂದರೆ ಈ ವಿಂಧ್ಯ ಪರ್ವತ ಇದೆಯಲ್ಲ ಅದು ನಮ್ಮ ದಕ್ಷಿಣ ಉತ್ತರದ ಮಧ್ಯದಲ್ಲಿದೆ ಅಂತ ನಾವು ಹೇಳ್ತೀವಲ್ಲ ಭಾರತದಲ್ಲಿ ವಿಂಧ್ಯ ಪರ್ವತ ಹೇಗೆ ಎತ್ತರವಾಗಿದೆಯೋ ಹಾಗೆ ಶತ್ರುಗಳನ್ನು ಅವನು ವಿಂಧ್ಯ ಪರ್ವದಂತೆ ತ ವಿಂಧ್ಯ ಪರ್ವತದಂತೆ ತಡಿಬೇಕು ಅಂತ ಪ್ರತಿವಿಂಧ್ಯ ಅಂತ ಶತ್ರುಗಳ ದಾಳಿಯನ್ನು ಶತ್ರುಗಳ ಆಯುಧಗಳ ಪ್ರಹಾರವನ್ನು ಪರ್ವತದಂತೆ ತಡೆಯುವಂಥವನಾಗಲಿ ಅನ್ನುವ ಅರ್ಥದಲ್ಲಿ ಪ್ರತಿವಿಂಧ್ಯ ಅಂತ ಇಡ್ತಾರೆ ಸಾಧಾರಣ ಕ್ಷತ್ರಿಯರೆಲ್ಲ ಇಡೋದು ಯುದ್ಧ ಸಂಬಂಧವಾದದ್ದೇ ಹೆಚ್ಚಾಗಿ ಅವರು ಇಡೋದು ಪರಾಕ್ರಮ ಶೌರ್ಯ ಈ ಥರದ್ದನ್ನೇ ಅವರು ಇಡ್ತಾರೆ ಆಮೇಲೆ ಎರಡನೇ ವರ್ಷದಲ್ಲಿ ಮಗು ಆಗೋದು ಭೀಮನಿಗೆ ಅದಕ್ಕೆ ಸುತ ಸೋಮ ಅಂತ ಹೆಸರಿಡ್ತಾರೆ ಅಂದರೆ ಭೀಮ ಒಂದು ಸಾವಿರ ಸೋಮಯಾಗಗಳನ್ನು ಮಾಡ್ತಾನೆ ಭೀಮನ ಒಂದು ಸಾವಿರ ಸೋಮಯಾಗಗಳ ನಂತರ ಹುಟ್ಟಿದ್ದರಿಂದಾಗಿ ಸುತ ಸೋಮ ಅಂತ ಹೆಸರಿಡ್ ಸರ್ ಸೋಮಯಾಗ ಅಂದರೆ ಸೋಮಯಾಗ ಅನ್ನೋದು ಒಂದು ಈ ಶ್ರೌತ ಯಾಗಗಳಲ್ಲಿ ಒಂದು ಅದು ನಾವೀಗ ಇದನ್ನೆಲ್ಲ ನೋಡಿದ್ವಲ್ಲ ರಾಜಸೂಯ ಅಂತ ನೋಡಿದ್ವಿ ಅಶ್ವಮೇಧ ಅಂತ ನೋಡಿದ್ವಿ ವಾಜಪೇಯ ಅಂತ ಇದೆ ಹೀಗೆ ರಾಜರುಗಳು ಸಾಮ್ರಾಜ್ಯದ ವಿಸ್ತಾರಕ್ಕಾಗಿ ಸಂಪತ್ತಿನ ವೃದ್ಧಿಗಾಗಿ ಪ್ರಜಾ ಸಂರಕ್ಷಣೆಗಾಗಿ ಇಂಥ ಹಲವು ಯಾಗಗಳನ್ನು ಮಾಡ್ತಾಯಿದ್ರು ಅಂತಹ ಉದ್ದೇಶದ್ದು ಸೋಮಯಾಗ ಅಂತ ಅಂತ ಸಾವಿರ ಸೋಮಯಾಗಗಳನ್ನು ಮಾಡಿ ಆಮೇಲೆ ಅವನು ಹುಟ್ಟಿದ್ರಿಂದಾಗಿ ಅದರ ನೆನಪಿನಲ್ಲಿ ಸುತ ಸೋಮ ಅಂತ ಹೆಸರಿಡ್ತಾನೆ ಆಮೇಲೆ ಮೂರನೆಯದ್ದು ಅರ್ಜುನ ಅರ್ಜುನನ ಮಗನಿಗೆ ಶ್ರುತಕರ್ಮ ಅಂತ ಹೆಸರಿಡ್ತಾರೆ ಅಂದರೆ ಈಗ ಅರ್ಜುನ ಒಂದಿಷ್ಟು ಸಾಹಸಗಳನ್ನು ಮಾಡಿ ಬಂದಿದ್ನಲ್ಲ ಈ ತೀರ್ಥಯಾತ್ರೆ ಇತ್ಯಾದಿಗಳು ಆ ಕರ್ಮಗಳನ್ನು ಕೇಳಿದ ನಂತರ ಹುಟ್ಟಿದ ಮಗು ಅನ್ನುವ ಅರ್ಥದಲ್ಲಿ ಶೃತಕರ್ಮ ಅಂತ ಆಮೇಲೆ ನಕುಲನ ಮಗು ಅದಕ್ಕೆ ನಕುಲ ಶತಾನೀಕ ಅಂತ ಹೆಸರಿಡ್ತಾನೆ ಶತಾನೀಕ ಅಂದರೆ ಹಿಂದಿನ ಒಬ್ಬ ರಾಜನ ಹೆಸರು ಅವರ ವಂಶದ ಹಿಂದಿನ ಒಬ್ಬ ರಾಜನ ಹೆಸರು ಆ ಹೆಸರನ್ನು ಇಡ್ತಾನೆ ಹಿಂದಿನ ರಾಜನ ಹೆಸರನ್ನು ಇಡ್ತಾನೆ ಆಮೇಲೆ ಸಹದೇವ ಸಹದೇವನ ಮಗುವಿಗೆ ಶ್ರುತಸೇನ ಅಂತ ಹೆಸರಿಡ್ತಾರೆ ಶ್ರುತಸೇನ ಅಂದರೆ ಅದು ಅಗ್ನಿಯ ಹೆಸರು ಓಕೆ ಅದು ಯಾಕೆ ಇಡ್ತಾರೆ ಅಂದರೆ ಆ ಮಗು ಹುಟ್ಟೋದು ಕೃತಿಕಾ ನಕ್ಷತ್ರದಲ್ಲಿ ಈ ಪ್ರತಿ ನಕ್ಷತ್ರಕ್ಕೂ ಒಂದು ಅಧಿದೇವತೆ ಅಂತ ಇರುತ್ತೆ ಅಶ್ವಿನಿ ಭರಣಿ ಕೃತ್ತಿಕಾ ಎಲ್ಲೋದಕ್ಕೂ ಕೃತಿಕ ಆದ ದೇ ಅಧಿದೇವತೆ ಯಾರು ಅಂದರೆ ಅಗ್ನಿ ಅದು ಅಗ್ನಿದೇವತಾಕವಾದ ಮಂತ್ರ ಅಲ್ಲ ನಕ್ಷತ್ರ ಹಾಗಾಗಿ ಅಗ್ನಿಯ ಹೆಸರನ್ನು ಇಡ್ತಾರೆ ಈಗ ಐದು ಜನಕ್ಕೆ ಐದು ಹೆಸರುಗಳು ಈ ಮಕ್ಕಳುಗಳ ಬೆಳೀತಾರೆ ಇವರುಗಳೆಲ್ಲರಿಗೂ ಅರ್ಜುನನೇ ಗುರುವಾಗುತ್ತಾನೆ ಓಕೆ ಅರ್ಜುನನೇ ಧನುರ್ವೇದಗಳನ್ನು ಕಲಿಸ್ತಾನೆ ಧೌಮ್ಯರಲ್ಲಿ ಅವರು ವೇದಗಳನ್ನು ಕಲಿತಾರೆ ಇವರಿಗಲ್ಲಿ ಕೃಪರಿದ್ದರು ದ್ರೋಣರಿದ್ದರು ಈಗ ಇವರು ಮಕ್ಕಳು ಬರುವಾಗ ಧೌಮ್ಯರು ಮತ್ತು ಅರ್ಜುನ ಗುರುವಾಗುತ್ತಾರೆ ಅವರಿಗೆ ಅದರಲ್ಲಿ ಅಭಿಮನ್ಯು ಬಹಳ ಚೆನ್ನಾಗಿ ಕಲಿತಾನೆ ಬಹಳ ಚೆನ್ನಾಗಿ ಎಲ್ಲವನ್ನು ಕಲಿತಾನೆ ಮತ್ತು ಅಭಿಮನ್ಯುವಿನ ಬಗ್ಗೆ ಹೇಳುವ ಮಾತುಗಳೇನೆಂದರೆ ಅವನು ಹುಟ್ಟಿದಾಗಿನಿಂದ ಅವನ ಕೆಲಸಗಳನ್ನೆಲ್ಲ ಕೃಷ್ಣನೇ ಮಾಡ್ದ ಅಂತ ಈಗ ಅವನಿಗೆ ಬೇಕಾದ್ದೆಲ್ಲ ಮಾಡ್ಕೊಡೋದಿದೆಯಲ್ಲ ಕೃಷ್ಣನೇ ಮಾಡದ ಅಂತ ಅವನಿಗೆ ತುಂಬ ಪ್ರೀತಿ ಅಭಿಮನ್ಯುವಿನ ಮೇಲೆ ಇತ್ತು ಕೃಷ್ಣನಿಗೆ ಅಂತ ಮತ್ತು ಅಭಿಮನ್ಯು ಎಲ್ಲರಿಗೂ ಪ್ರೀತಿಪಾತ್ರನಾಗ್ತಾನೆ ಎಲ್ಲ ಪ್ರ ಎಲ್ಲ ಮಕ್ಕಳು ಪ್ರೀತಿಪಾತ್ರರಾಗ್ತಾರೆ ಅಭಿಮನ್ಯುವಿನ ಬಗ್ಗೆ ಹೆಚ್ಚು ಪ್ರೀತಿ ಎಲ್ಲರಿಗೂ ಇರುತ್ತೆ ಈ ಎಷ್ಟು ಮಕ್ಕಳಲ್ಲಿ ತುಂಬ ಅನ್ಯೋನ್ಯತೆ ಇರುತ್ತೆ ಒಂದೇ ಅಂತ ಯೋಚನೆ ಮಾಡುವ ಇದಿರತ್ತೆ ಅವರಲ್ಲಿ ಅಭಿಮನ್ಯು ನೋಡೋದಕ್ಕೆ ಕೂಡ ಕೃಷ್ಣನಂತೆಯೇ ಇರ್ತಾನಂತೆ ಅವನ ರೂಪದಲ್ಲಿ ಅವನ ಆಕಾರದಲ್ಲಿ ಅವನ ಶೌರ್ಯದಲ್ಲಿ ಅವನ ಪರಾಕ್ರಮದಲ್ಲಿ ಎಲ್ಲದರಲ್ಲೂ ಅವನು ಕೃಷ್ಣನ ಹಾಗೆ ಕಾಣಿಸ್ತಾ ಇದ್ದ ಅಂತ ಅಂದರೆ ಇನ್ನೊಂದು ಮರಿ ಕೃಷ್ಣ ಅನ್ನೋ ಥರ ಅಭಿಮನ್ಯು ಕಾಣಿಸ್ತಾ ಇದ್ದ ಅಂತ ಹೀಗೆ ಮಕ್ಕಳಾಗಿ ಮಕ್ಕಳು ಬೆಳೀತಾರೆ ಇಷ್ಟಾದ ಮೇಲೆ ರಾಜಸೂಯ ಯಾಗ ಆಗುವಂಥದ್ದು ಮತ್ತೆ ನಾರದರು ಬರ್ತಾರೆ ಮತ್ತೆ ನಾರದರು ಬಂದು ಪಾಂಡು ಮಹಾರಾಜನಿಗೆ ರಾಜಸೂಯಾಗ ಮಾಡಬೇಕು ಅಂತ ಇರೋದನ್ನು ಹೇಳಿ ರಾಜಸ್ವ ಯಾಗವು ನಾವು ಹಿಂದೆ ವಿಸ್ತಾರವನ್ನು ನೋಡಿ ಲಿಂಕ್ ಇದೆ ಡಿಸ್ಕ್ರಿಪ್ಷನಲ್ಲಿ ಎಸ್ ಆ ರಾಜಸ್ವ ಯಾಗವೂ ನಡೆಯತ್ತೆ ಇಲ್ಲಿವರೆಗೆ ಬಂದು ನಿಲ್ಲತ್ತೆ ಈಗ ಅರಗಿನ ಮನೆಯ ಅವರ ಕುಟಿಲ ರಾಜಕಾರಣದ ಅನಂತರ ದ್ರೌಪದಿ ಸ್ವಯಂವರವಾಗಿ ಆ ಲಾಭ ಆದರೆ ದ್ರೌಪದಿ ಸ್ವಯಂವರದ ಅನಂತರ ಮತ್ತೆ ಹಾಗಿದ್ದೊಂದು ಕುಟಿಲ ರಾಜಕಾರಣ ಮಾಡೋದಕ್ಕೆ ಹೋಗಿ ಮಾಡೋದಕ್ಕಾಗದೆ ಇವರಿಗೆ ಅರ್ಧ ರಾಜ್ಯ ಕೊಡುವಂತೆ ಆಗಿ ಅರ್ಧ ರಾಜ್ಯದಲ್ಲೂ ಇವರಿಗೆ ಪೂರ್ಣ ರಾಜ್ಯ ಸಿಗಬೇಕಾಗಿತ್ತು ಒಂದು ತರಹದಲ್ಲಿ ಅದು ಅವರ ಕುಟಿಲತೆಯ ಕೊಡುಗೆ ಅಂತ ಹೇಳಬೇಕು ಅರ್ಧ ರಾಜ್ಯ ಕಾಡು ಮತ್ತು ಬಯಲು ಪ್ರದೇಶವನ್ನು ಕೊಡಲಿಲ್ಲ ಕೊಡಲಿಲ್ಲ ಆಮೇಲೆ ಇವರೇ ಕಟ್ಕೊಂಡ್ರು ಅದರ ಸ್ವಯಂ ಆಗಿ ಕಟ್ಕೊಂಡ ಹಾಗೆ ಅಂತ ಕಟ್ಕೊಂಡು ಬೆಳೆಸ್ಕೊಂಡು ಇವರು ಚೆನ್ನಾಗಿ ಬಾಳ್ತಾ ಒಬ್ಬರಿಗೊಬ್ಬರಿಗೆ ವಿರೋಧ ಇಲ್ಲದೆ ಬಾಳ್ತಾ ಇವರಿಗೆ ವಿವಾಹಗಳಾಗಿ ಆಮೇಲೆ ಮಕ್ಕಳಾಗಿ ಒಳ್ಳೆಯ ಮಕ್ಕಳಾಗಿ ಅವರೂ ಕಲಿತಾ ರಾಜಸೂಯ ಯಾಗವನ್ನು ಅವರು ಮಾಡಿ ಮುಗಿಸುವಲ್ಲಿವರೆಗೆ ಆ ಹಸ್ತಿನಾಪುರದ ಕುಟಿಲ ರಾಜಕಾರಣ ಮತ್ತೊಮ್ಮೆ ವಿಫಲ ಆಗುತ್ತೆ ಎಸ್ ಸೊ ಇಲ್ಲಿ ಡೆವಲಪ್ಮೆಂಟ್ಗಳು ಹೆಂಗಿದೆ ಅಂದರೆ ಅಲ್ಲಿ ಕುಟಿಲತೆ ಇನ್ನೊಂದು ಕುಟಿಲತೆಯ ಸಂಚನ ಮಾಡಕ್ಕೆ ಪೂರಕವಾದ ವಾತಾವರಣ ಸೃಷ್ಟಿಯಾಗ್ತಾ ಇದೆ ಯಾಕೆಂದರೆ ಅವರು ಕುಟಿಲತೆ ಮಾಡಿ ಮಾಡಿ ಕುಟಿಲತೆಯಿಂದನೇ ಒಂದು ರಾಜ ಕೊಟ್ಟರು ಬಯಲು ಪ್ರದೇಶ ಕೊಟ್ಟರು ಕಾಡು ಕೊಟ್ಟರು ಬಟ್ ಅಲ್ಲೂ ಕೂಡ ಅವರು ತುಂಬ ಸಕ್ಸಸ್ಫುಲ್ ಆದ ಬೆಳೆ ತೆಗೆದ್ರು ಅಂದರೆ ಒಳ್ಳೆ ನಗರ ಮಾಡಿದರು ರಾಜಧಾನಿ ಮಾಡಿಕೊಂಡ್ರು ಮತ್ತು ವೈವಾಹಿಕ ಜೀವನ ಕೂಡ ಅವರದ ಒಂದು ಅರಮನೆಯ ಜೀವನವೂ ಚೆನ್ನಾಗಿದೆ ಜನರು ಚೆನ್ನಾಗಿದ್ದಾರೆ ನಗರನೂ ಚೆನ್ನಾಗಿದೆ ಹೀಗಾಗಿ ಈಗ ಬಹುಶಃ ಕುಟಿಲ ರಾಜಕಾರಣದ ಇನ್ನೊಂದು ಮಗ್ಗಲು ಹೌದು ಶು ಶುರು ಆಗುತ್ತೆ ಶುರುವಾಗುತ್ತೆ ಎಸ್ ಥ್ಯಾಂಕ್ ಯು ವೆರಿ ಮಚ್ ಸರ್ ಈ ಎಲ್ಲ ವಿಚಾರ ನಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದಕ್ಕೆ ಥ್ಯಾಂಕ್ ಯು ಸೊ ಸ್ನೇಹಿತರೆ ಇದಾಗಿತ್ತು ಕುಟಿಲ ರಾಜಕಾರಣದ ಮತ್ತೊಂದು ಕಂತು ಕುಟಿಲತೆಯ ಪ್ರಸ್ತಾಪ ಇಲ್ಲಿ ಬರಲ್ಲ ಆದರೆ ಒಂದು ಭೂಮಿ ಒಂದು ವೇದಿಕೆ ಸೃಷ್ಟಿಯಾಗಿದೆ ಅವರು ಈಗ ಏನು ಮಾಡ್ತಾರೆ ಮುಂದಿನ ದಿನಗಳಲ್ಲಿ ಪಾಂಡವರನ್ನ ಹಣಿಯೋಕ್ಕೆ ಅಥವಾ ಅವ್ರನ್ನ ಬಗ್ಗು ಬಡಿಯೋಕ್ಕೆ ಯಾಕೆಂದರೆ ಕಣ್ಣು ಕುಕ್ಕುವಂಥ ಒಂದು ಸಕ್ಸಸ್ ಅಂದರೆ ಅವರು ಸ್ವಯಂ ಮಾಡಿ ಅಂದರೆ ತಮ್ಮ ಒಂದು ಶ್ರಮದ ಫಲವಾಗಿ ಅವರು ಏನು ಯಶಸ್ಸು ಕ ಕಾಣ್ತಾ ಇದ್ದಾರೆ ಅದಕ್ಕೆ ವಿರೋಧ ಈಗ ಬರುತ್ತೆ ಅದು ಏನು ಅಂತ ನೋಡೋಣ ಮುಂದಿನ ಸಂಚಿಕೆಯಲ್ಲಿ ಅಂತ ಹೇಳ್ತಾ ಇವತ್ತಿನ ಈ ಎಪಿಸೋಡ್ ಮುಗಿಸ್ತಾ ಇದ್ದೀನಿ ಇದನ್ನು ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ ಕಮೆಂಟ್ ಮಾಡಿ ಲೈಕ್ ಮಾಡಿ ಮತ್ತು ಚಾನಲ್ ಸಬ್ಸ್ಕ್ರೈಬ್ ಮಾಡಿದರೆ ಸಬ್ಸ್ಕ್ರೈಬ್ ಮಾಡಿ ನೋಡ್ತಾರೆ ಗೌರಿಶಕ್ತಿ ಸ್ಟುಡಿಯೋ ನೋಡ್ತಾರೆ ಮಹಾಭಾರತ ರಾಸಿಗಳು ನಮಸ್ಕಾರ